ನಂಜಾವಧೂತ ಆದಿ ಚುಂಚನಗಿರಿ ಮಠಕ್ಕೆ ಎಚ್ಡಿಕೆ ಭೇಟಿಯನ್ನ ನೀಡಿದ್ದಾರೆ. ಉಳ್ಳಾಲದ ನಂಜಾವಧೂತ ಮಠಕ್ಕೆ ಸಿಎಂ ಎಚ್ಡಿಕೆ ಭೇಟಿಯನ್ನ ನೀಡಿದ್ದಾರೆ. ಸಿಎಂ ಎಚ್ಡಿ ಕುಮಾರಸ್ವಾಮಿ ಉಳ್ಳಾಲದ ನಂಜಾವಧೂತ ಮಠಕ್ಕೆ ಭೇಟಿಯನ್ನ ನೀಡಿದ್ದಾರೆ. ನಂಜಾವಧೂತ ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಕೂಡ ಕುಮಾರಸ್ವಾಮಿಯವರು ಪಡೆದು ಕೆಲ ಹೊತ್ತು ಮಾತುಕತೆಯನ್ನ ಕೂಡ ಅಲ್ಲಿ ನಡೆಸಿದ್ರು. ಇನ್ನು ಬೆಂಗಳೂರಿನ ಜ್ಞಾನ ಭಾರತೀಯ ಉಳ್ಳಾಲದಲ್ಲಿರುವಂತಹ ಮಠ ಆದಿ ಚುಂಚನಗಿರಿ ಮಠಕ್ಕೂ ಕೂಡ ಸಿಎಂ ಎಚ್ಡಿಕೆ ಭೇಟಿಯನ್ನ ನೀಡಿದ್ರು. ಅಲ್ಲಿನ ನಿರ್ಮಲಾನಂದ ಶ್ರೀಗಳ ಜೊತೆ ಮಾತನಾಡಿ ಆಶೀರ್ವಾದವನ್ನ ಕೂಡ ಅಲ್ಲಿ ಮುಖ್ಯಮಂತ್ರಿಗಳು ಪಡೆದ್ರು. ಇನ್ನು ಬೆಂಗಳೂರಿನ ಆದಿ ಚುಂಚನಗಿರಿ ಮಠಕ್ಕೂ ಕೂಡ ಈಗಾಗಲೇ ಭೇಟಿಯನ್ನ ನೀಡಿದ್ರು. ಅಲ್ಲಿನ ನಿರ್ಮಲಾನಂದ ಶ್ರೀಗಳ ಜೊತೆ ಮಾತನಾಡಿದ್ರು. ಕೆಲ ಹೊತ್ತು ಅಲ್ಲಿ ಅವರ ಆಶೀರ್ವಾದವನ್ನ ಕೂಡ ಎಚ್ಡಿ ಕುಮಾರಸ್ವಾಮಿ ಪಡೆದಿರುವಂತದ್ದು. ಇವತ್ತು ಟೆಂಪಲ್ ರನ್ ಕಾರ್ಯಕ್ರಮ ಅಂತಾನೆ ಹೇಳ್ಬಹುದು. ಇನ್ನು ಸಿದ್ಧಗಂಗಾ ಮಠಕ್ಕೂ ಕೂಡ ಸಿಎಂ ಎಚ್ಡಿ ಕುಮಾರಸ್ವಾಮಿ ಭೇಟಿಯನ್ನ ನೀಡ್ತಾರೆ. ಈಗ ಬೆಂಗಳೂರಿನ ನಂಜಾವಧೂತ ಮಠ, ಅದೇ ರೀತಿ ಆದಿ ಚುಂಚನಗಿರಿ ಮಠಕ್ಕೆ ಎಚ್ಡಿಕೆ ಭೇಟಿಯನ್ನ ನೀಡಿದ್ದಾರೆ. ಉಳ್ಳಾಲದ ನಂಜಾವಧೂತ ಮಠಕ್ಕೆ ಸಿಎಂ ಎಚ್ಡಿಕೆ ಭೇಟಿಯನ್ನ ನೀಡಿ ಅಲ್ಲಿ ಶ್ರೀಗಳ ಜೊತೆ ಮಾತನಾಡಿ ಆಶೀರ್ವಾದವನ್ನ ಕೂಡ ಪಡೆದ್ರು. ಸಿಎಂ ಎಚ್ಡಿ ಕುಮಾರಸ್ವಾಮಿ ನಂಜಾವಧೂತ ಮಠಕ್ಕೆ ಭೇಟಿಯನ್ನ ನೀಡಿದ್ರು. ನೀವು ನೋಡ್ತಾ ಇರಬಹುದು ವಿಜುವಲ್ಸ್ ಅನ್ನ ಸ್ಕ್ರೀನ್ ಮೇಲೆ. ಭೇಟಿಯನ್ನ ನೀಡಿ ಅಲ್ಲಿ ಶ್ರೀಗಳ ಜೊತೆ ಮಾತುಕತೆಯನ್ನ ಕೆಲ ಹೊತ್ತು ನಡೆಸಿದ್ರು. ಅಲ್ಲಿ ಶ್ರೀಗಳ ಆಶೀರ್ವಾದವನ್ನ ಕೂಡ ಎಚ್ಡಿ ಕುಮಾರಸ್ವಾಮಿ ಪಡೆದಿರುವಂತದ್ದು. ಇನ್ನು ಈಗ ಸಿದ್ಧಗಂಗಾ ಮಠಕ್ಕೂ ಕೂಡ ಅವರು ಭೇಟಿಯನ್ನ ನೀಡುವವರಿದ್ದಾರೆ. ಈಗಾಗಲೇ ನಂಜಾವಧೂತ ಮಠಕ್ಕೆ ಭೇಟಿ ನೀಡಿ ಅಲ್ಲಿನ ಶ್ರೀಗಳನ್ನ ಭೇಟಿಯಾಗಿ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಕೇಶ್, ಉಳ್ಳಾಲದ ನಂಜಾವಧೂತ ಮಠಕ್ಕೆ ಸಿಎಂ ಎಚ್ಡಿಕೆ ಭೇಟಿಯನ್ನ ನೀಡಿದ್ರು. ಇನ್ನು ಸಿದ್ಧಗಂಗಾ ಮಠಕ್ಕೆ ಎಷ್ಟೊತ್ತಿಗೆ ಅವರು ತೆರಳ್ತಾರೆ, ಅಲ್ಲಿ ಯಾವ ರೀತಿಯಾದಂತಹ ಕಾರ್ಯಕ್ರಮ ಇದೆ ಅಂತ? ಫಾತಿಮಾ, ಮುಖ್ಯಮಂತ್ರಿಗಳಾದ ಮೊದಲ ದಿನದಲ್ಲೇ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಠಗಳ ಭೇಟಿಯನ್ನು ಹಮ್ಮಿಕೊಂಡಿದ್ದಾರೆ. ಮನೆಯಿಂದ ಅಂದ್ರೆ ತಮ್ಮ ನಿವಾಸ ಜೆಪಿ ನಗರದಿಂದ ಹೊರಟು ಮಾಜಿ ಪ್ರಧಾನಿ ದೇವೇಗೌಡರನ್ನ ಭೇಟಿ ಮಾಡಿದ ಬಳಿಕ ಜ್ಞಾನಭಾರತಿಯಲ್ಲಿರುವಂತಹ ಉಳ್ಳಾಳದ ನಂಜಾವಧೂತ ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದರು. ಇದೇ ವೇಳೆ ರಾಜಕೀಯ ಲೆಕ್ಕಾಚಾರಗಳು ಮತ್ತು ಮುಂದಿನ ರಾಜ್ಯ ಕಟ್ಟುವಂತಹ ನಿಟ್ಟಿನಲ್ಲಿ ತೆಗೆದುಕೊಳ್ಬೇಕಂತ ನಿರ್ಧಾರಗಳ ಬಗ್ಗೆ ಶ್ರೀಗಳ ಜೊತೆ ಕುಮಾರಸ್ವಾಮಿ ಅವರು ಮಾತುಕತೆ ನಡೆಸಿದ್ರು. ಕುಮಾರಸ್ವಾಮಿ ಅವರ ಭೇಟಿ ಬಳಿಕ ಶ್ರೀಗಳು ಕುಮಾರಸ್ವಾಮಿ ಅವರು ನಿರ್ಲಿಪ್ತತೆ ಆಡಳಿತ ಮತ್ತು ಜನಪರ ಆಡಳಿತ ನೀಡುವುದಕ್ಕೆ ಎಲ್ಲರೂ ಸಹಕಾರವನ್ನು ಕೊಡಬೇಕು ಅನ್ನುವಂತ ಮನವಿಯನ್ನ ಮಾಡಿದ್ರು. ಜೊತೆಗೆ ಬಿಜೆಪಿ ನಾಯಕರುಗಳಿಗೂ ಕೂಡ ಕಿವಿ ಮಾತನ್ನ ಹೇಳಿದಂತಹ ಶ್ರೀಗಳು ಯಾವುದೇ ರೀತಿಯಲ್ಲಿ ತೊಂದರೆ ಕೊಡದ ಹಾಗೆ ಕುಮಾರಸ್ವಾಮಿ ಅವರ ಆಡಳಿತಕ್ಕೆ ಸಹಕಾರ ನೀಡುವ ನಿಟ್ಟಿನಲ್ಲಿ ಇತರ ಪಕ್ಷಗಳು ಕೂಡ ಕೈಜೋಡಿಸಬೇಕು, ಆ ನಿಟ್ಟಿನಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಬೆಂಬಲ ಕೊಡುವುದರ ಜೊತೆಗೆ ರೈತರ ಪರವಾಗಿ ನಿಂತಿರುವ ಕುಮಾರಸ್ವಾಮಿ ಅವರನ್ನ ಬೆಂಬಲಿಸಬೇಕು ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ರು. ಇದಾದ ಬಳಿಕ ಕುಮಾರಸ್ವಾಮಿ ಅವರು ವಿಜಯನಗರದಲ್ಲಿರುವಂತಹ ಆದಿಚುಂಚನಗಿರಿ ಮಠಕ್ಕೆ ಭೇಟಿಯನ್ನು ನೀಡಿದ್ದಾರೆ. ನಿರ್ಮಲಾನಂದ ಶ್ರೀಗಳ ಜೊತೆ ಈಗ ಮಾತುಕತೆ ನಡೆಸಿದ್ದಾರೆ. ಹಾಗೆ ಶ್ರೀಗಳ ಆಶೀರ್ವಾದವನ್ನು ಪಡೆದಿರುವಂತಹ ಕುಮಾರಸ್ವಾಮಿಗಳು ಇಲ್ಲಿ ಕೆಲ ಕ್ಷಣಗಳ ಕಾಲ ಶ್ರೀಗಳನ್ನ ಭೇಟಿ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಬಳಿಕ ಹೆಚ್ಚಲಿಗೆ ತೆರಳಲಿರುವ ಕುಮಾರಸ್ವಾಮಿ ನಂತರ ಸಿದ್ಧಗಂಗಾ ಶ್ರೀಗಳನ್ನ ಭೇಟಿಗಾಗಿ ತುಮಕೂರಿಗೆ ತೆರಳಲಿದ್ದಾರೆ. ಓಕೆ, ತುಮಕೂರಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆ ನಡೆದಿದೆ ಇವರ ಎಚ್ಡಿಕೆ ಅವರ ಭೇಟಿಯ ಹಿನ್ನೆಲೆ? ಯಾವ ರೀತಿಯಾದ ಪೊಲೀಸ್ ವ್ಯವಸ್ಥೆಯನ್ನ ಅಲ್ಲಿ ನಿಯೋಜಿಸಲಾಗಿದೆ ಅಂತ? ಫಾತಿಮಾ, ಈಗಾಗಲೇ ಮುಖ್ಯಮಂತ್ರಿಗಳಾಗಿ ಮೊದಲ ಭೇಟಿಯನ್ನು ಸಿದ್ಧಗಂಗಾ ಮಠಕ್ಕೆ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಮಠದ ಸುತ್ತಲೂ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಮಠದ ಆವರಣಕ್ಕೂ ಕೂಡ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಸಾರ್ವಜನಿಕರಿಗೂ ಯಾವುದೇ ರೀತಿಯಂತ ಹೆಚ್ಚಿನ ಕಟ್ಟುನಿಟ್ಟನ್ನು ನೀಡದೆ ಅವರಿಗೂ ಮಠದ ಭೇಟಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಅವರು ಕೂಡ ಮುಖ್ಯಮಂತ್ರಿಗಳ ಜೊತೆಯಲ್ಲೇ ಸ್ವಾಮೀಜಿಗಳ ದರ್ಶನ ಮಾಡೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಂದ್ರೆ ತಮ್ಮ ಭೇಟಿಯಿಂದ ಸಾರ್ವಜನಿಕರಿಗಾಗಲಿ ಅಥವಾ ಗುರುಗಳ ದರ್ಶನಕ್ಕೆ ಬರುವಂತವ್ರಿಗೆ ಯಾರಿಗೂ ಅಡ್ಡಿಯಾಗಬಾರದು ಅನ್ನೋ ಮಾಹಿತಿಯನ್ನು ಮುಖ್ಯಮಂತ್ರಿಗಳು ತಿಳಿಸಿರುವ ಹಿನ್ನೆಲೆಯಲ್ಲಿ ಕೆಲ ಕ್ಷಣಗಳ ಕಾಲ ಮಾತ್ರ ಸಾರ್ವಜನಿಕರಿಗೆ ಗುರುಗಳ ಭೇಟಿಯನ್ನ ತಡೆಹಿಡಿಯಲಾಗಿದೆ. ಆ ಬಳಿಕ ಎಂದಿನಂತೆ ಭೇಟಿ ಕೂಡ ಮುಂದುವರಿಯಲಿದ್ದಾರೆ. ಒಟ್ಟಾರೆ ಮುಖ್ಯಮಂತ್ರಿಗಳ ಭೇಟಿಯ ಸಲುವಾಗಿ ಸಕಲ ಸಿದ್ಧತೆಗಳನ್ನ ತುಮಕೂರಿನ ಸಿದ್ಧಗಂಗಾ ಮಠದಲ್ಲಿ ಮಾಡಲಾಗಿದೆ. ಪಾತ್ರ ಓಕೆ ರಾಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಕೇರಳ
ಬನ್ನಿ.